ಯುವ ನಿಧಿ ಯೋಜನೆಗೆ ಸಂಬಂಧಿಸಿದಂತಹ ಕಂಡೀಷನ್ಸ್ನ ರಾಜ್ಯ ಸರ್ಕಾರ ಪ್ರಕಟ ಮಾಡಿದೆ ಅದರ ಪ್ರಕಾರ ಹೀಗಿದೆ ಇಪ್ಪತ್ತ್ ಮೂರರಲ್ಲಿ ಪದವಿ ಡಿಪ್ಲೊಮಾ ತೆರಗಡೆ ಆಗಿರಬೇಕು ಪಾಸಾಗಿ ಆರು ತಿಂಗಳು ಇಲ್ಲದಿದ್ರೆ ಕೊಡಲ್ಲ ಆರು ತಿಂಗಳು ಆದ್ಮೇಲೆ ಕೊಡ್ತಾರೆ ಕನ್ನಡಿಗರಿಗೆ ಮಾತ್ರ ಎರಡು ವರ್ಷ ಸಿಕ್ಕತ್ತೆ ಇಪ್ಪತ್ನಾಲ್ಕು ತಿಂಗಳು ಆಮೇಲೆ ಸಿಕ್ಕಲ್ಲ ಮಧ್ಯದಲ್ಲಿ ಕೆಲಸ ಸಿಕ್ಕಿದ್ರೆ ಕೊಡಲ್ಲ ನಿರುದ್ಯೋಗಪತಿಯನ್ನು ಡಿ ಬಿ ಟಿ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಹಾಕ್ಕೊಳ್ಳಿ ನಿರುದ್ಯೋಗ ಸ್ಥಿತಿ ಸ್ವತಂತ್ರ ಪರಿಶೀಲನೆ ಇರಬೇಕು ತಪ್ಪು ಮಾಡಿದ್ರೆ ತಪ್ಪು ಘೋಷಣೆ ಮಾಡಿ ಕಾಸು ಕಾಸ ಸುಳ್ಳು ಸುಳ್ಳುಪಳ್ಳು ಹೇಳ್ಬಿಟ್ಟು ದಂಡ ಹಾಕ್ತಾರೆ ಉನ್ನತ ವ್ಯಾಸಂಗಕ್ಕೆ ಸೇರಿಕೊಂಡರೆ ಆಗ ಸಿಗಲ್ಲ ಅಪ್ರೆಂಟಿಸ್ ವೇತನ ಏನಾದ್ರು ಪಡೀತಾ ಇದ್ದರೆ ಆಗ ಸಿಗಲ್ಲ ಸರ್ಕಾರಿ ಮತ್ತು ಖಾಸಗಿ ವಲಯದ ಉದ್ಯೋಗದಲ್ಲಿದ್ದರೆ ಸಿಗಲ್ಲ ಅಂತ ಹೇಳಿದ್ದಾರೆ ಅರ್ಜಿ ಹಾಕಲಿ ಸಿಗ್ದವ್ರು ತಗೊಳ್ಳಿ ಡಿಗ್ರಿಗೆ ನಿಲ್ಸ್ಕೋಬೇಕು ಡಿಪ್ಲೋಮಗೆ ನಿಲ್ಸ್ಕೋಬೇಕು ಗ್ಯಾರಂಟಿ ಪಾಲಿಟಿಕ್ಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಮ್ಮ ಮಾತು ಖಚಿತ ವಿದ್ಯುತ್ ಉಚಿತ ಅಂತ ಹೇಳಿದ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ ಕೊಟ್ಟಿದ್ದೀರಿ ಉಚಿತವನ್ನ ಆದರೆ ನೀವು ಹೇಳಿದ ರೀತಿಯಲ್ಲಿ ಇನ್ನೂರು ಯೂನಿಟ್ ಕೊಟ್ಟಿಲ್ಲ ಜಾರ್ಜ್ ಹೇಳ್ತಾರೆ ನಾವು ಇನ್ನೂರು ಯೂನಿಟ್ ತನಕ ಅಂತ ಹೇಳಿದ್ದೀರಿ ಹೇಳಿಲ್ಲ ನಾನೊಂದು ನೂರು ವಿಡಿಯೋ ಮತ್ತು ಇನ್ನೂರು ಪೇಪರ್ ಡಾಕ್ಯುಮೆಂಟ್ ತೋರಿಸ್ತೀನಿ ನಿಮಗೆ ನೀವು ಕೊಟ್ಟಿರೋ ಅಡ್ವರ್ಟೈಸ್ಮೆಂಟ್ಗಳು ಟ್ವೀಟ್ಗಳು ವಿಡಿಯೋಗಳು ಎಲ್ಲ ನಿಮ್ಮ ಕೈಗೆ ಕೊಡ್ತೀನಿ ಸರ್ ಅವ್ರ ಕಾರ್ಡ್ ಸಮೇತ ನೀವು ಹೇಳಿಲ್ಲ ನಿಮ್ ಕಾರ್ಡ್ ಸಮೇತ ಹೇಳಿಲ್ಲ ಸುಳ್ಳು ಹೇಳಬೇಡಿ ಅಷ್ಟೇ ಹೇಳಿಲ್ಲ ಕೊಡಕ್ಕಾಗಲ್ಲ ಅಂತ ಹೇಳಿಬಿಡಿ ಅಷ್ಟೆ ಆದರೆ ಕೊಟ್ಟೇ ಇಲ್ವಾ ಅಂದರೆ ಕೊಟ್ಟಿದ್ದೀರಿ ಐವತ್ತು ಯೂನಿಟ್ ಬರ್ತಿದ್ದವ್ರಿಗೆ ಐವತ್ತೈದು ನೂರು ಯೂನಿಟ್ ಬರ್ತಾ ಇದ್ದವರು ನೂರ ಹತ್ತು ಯೂನಿಟ್ ಕೊಟ್ಟಿದ್ದೀರಿ ಅದು ಕೊಟ್ಟಿದ್ದೀರಿ ಇನ್ನೂರು ಯೂನಿಟ್ ಅಂತ ಹೇಳಿದ್ದೀರಿ ಕೊಟ್ಟಿಲ್ಲ ಅಷ್ಟರ ಮಟ್ಟಿಗೆ ಅದು ವಚನ ಭ್ರಷ್ಟತೆ ಇನ್ನು ರಾಗಿ ಜೋ ಗೋಧಿ ಕೊಡ್ತೀವಿ ಅಂತ ಆಹಾರ ಮಂತ್ರಿ ಹೇಳಿದ್ದಾರೆ ಕೆಲವರು ನಮ್ಮ ಭಾಗದಲ್ಲಿ ರಾಗಿ ಗೋಧಿ ನಾವೇನು ಮಾಡಬೇಕು ಅಂತಿದ್ದಾರೆ ಏನೊಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಇದು ಸದ್ಯದ ಪರಿಸ್ಥಿತಿ ಈ ಮಧ್ಯದಲ್ಲಿ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಪ್ರತಿ ಯೂನಿಟ್ ಮೇಲಿನ ಹೆಚ್ಚುವರಿಯಾಗಿ ಐವತ್ತು ಪೈಸೆ ಹೊಂದಾಣಿಕೆ ಶುಲ್ಕವನ್ನು ವಿಧಿಸಿದ್ದಾರೆ ಜುಲೈಯಿಂದ ಸೆಪ್ಟೆಂಬರ್ನಲ್ಲಿ ಮತ್ತದು ಜಾಸ್ತಿ ಆಗತ್ತಂತೆ ಬಾಯಿಗೆ ಬಂದಂಗೆ ಮಾಡ್ಕೊಂಡು ಹೋಗಿದ್ದಾರೆ ಇವರು ಈ ಕೆ ಇ ಆರ್ ಸಿ ಅಂತ ಒಂದಿದೆ ಅದರ ಮೇಲೆ ಮೇಲೆ ಭಾಳ ಜನ ಕಣ್ಣಿಡಬೇಕು ಅಂತ ನನ್ನ ಮನವಿ ಸರ್ ಇವರು ಎಸ್ಕಾಂಗಳಿಬ್ಬರು ಅಡ್ಜಸ್ಟ್ ಮಾಡ್ಕಂಬಿಟ್ಟು ಹೊಂದಾಣಿಕೆ ಮಾಡ್ಕೊಂಡು ಯಾರ ಮೇಲೆ ಇದನ್ನೆಲ್ಲ ತಗುಲಾಕ್ಸಕ್ ಟ್ರೈ ಮಾಡ್ತಾರೋ ಗೊತ್ತಿಲ್ಲ ನನಗೆ ಹಂಗಾಗಿ ಒಂಚೂರು ಎಕ್ಸ್ಟ್ರಾ ಕಣ್ಣು ಇಟ್ಕೋಬೇಕು ಇವ್ರ ಮೇಲೆ ಇನ್ಮೇಲೆ ಮೇಲೆ ಜಾಸ್ತಿ ಆಗುತ್ತೆ ಏನೇನು ಕಳ್ಳಾಟಗಳು ಯಾರ್ಯಾರು ಆಡ್ತಿದ್ದಾರೆ ಅನ್ನೋದನ್ನೆಲ್ಲ ನೋಡಬೇಕು ಬಾಯಿಗೆ ಬಂದಂಗೆ ಇವ್ರು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಕೆ ಇ ಆರ್ ಸಿ ಇಸ್ ನತಿಂಗ್ ಬಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಅಂತ ನನ್ನ ಅಭಿಪ್ರಾಯ ಹಾಂ ರಿಟೈರ್ಡ್ ಆಗಿ ಆಫೀಸರ್ಗಳು ಹೋಗು ಮಾಡಿಕೊಡು ಅದಿದ್ರೆ ತನ್ನ ಎಲ್ಲ ಮ ಇದನ್ನು ಕಳ್ಕೊಂಬಿಟ್ಟಿದೆ ಅದು ಹಂಗಾಗಿ ಈಗ ಮಾಡಿದ್ದಾರೆ ಅನುಭವಿಸಿ ಯಾರಿಗೋ ಒಪ್ಪು ಕೊಡಬೇಕು ಅಂದ್ರೆ ಯಾರೋ ಕೊಡಬೇಕು ನೀವು ಕೊಡಿ ಇರುವವರು ಕೊಡ್ರಿ ಟ್ಯಾಕ್ಸ್ ಪೇಯರ್ಸ್ ಕೊಡಲ್ಲ ರೀ ನೀವು ಕೊಡ್ತಾ ಇರಿ ಟ್ಯಾಕ್ಸು ಜಾಸ್ತಿ ದುಡ್ಡನ್ನ ಅವ್ರು ಕೊಡ್ತಾ ಇರ್ತಾರೆ ಬೇರೆ ಕಡೆಗೆ ಅಲ್ಲ ಹೊಟ್ಟೆ ತುಂಬಿದವರು ಊಟ ಕೊಡಸ್ ಗೋಹತ್ಯೆ ವಿಚಾರವಾಗಿ ಪಶುಸಂಗೋಪನಾ ಸಚಿವ ವೆಂಕಟೇಶ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಎಮ್ಮೆ ಕೋಣಗಳನ್ನ ಕಡಿಯುವುದಾದ್ರೆ ಹಸುಗಳನ್ನ ಯಾಕೆ ಕಡಿಬಾರದು ಅಂತ ಪ್ರಶ್ನೆ ಮಾಡಿದ್ದಾರೆ ನನ್ನ ಮನೆಯ ಹಸು ಸತ್ತಾಗ ಅದನ್ನ ಹೂಳೋದಕ್ಕೆ ತುಂಬಾ ಕಷ್ಟಪಡಬೇಕಾಯ್ತು ಹೀಗಾಗಿ ಗೋಹತ್ಯೆ ನಿಷೇಧ ಕಾಯ್ದೆ ರದ್ದು ಮಾಡೋ ಬಗ್ಗೆ ಚರ್ಚೆ ಮಾಡಬಹುದು ಸೂಕ್ತ ಅಂತ ಹೇಳಿ ನೀವು ಏನ್ ಬೇಕಾದ್ರೂ ಚರ್ಚೆ ಮಾಡ್ಕೊಳ್ರಿ ಯಾವನ್ ಬೇಡ ಅಂದಿರೋ ನಿಮ್ಮನ್ನ ದನ ಕಡಿಬೇಕು ಅನ್ನೋ ತೀರ್ಮಾನಕ್ಕೆ ನೀವು ಬಂದು ತಿನ್ನಾದ್ರೆ ನೀವು ಮಾಡಿ ಅಷ್ಟೇ ಕತೆ ಎಮ್ಮೆ ಇನ್ನೊಂದನ್ನು ಕಡಿ ಅದನ್ನು ಅದನ್ನ ಕಡಿಬಾರ್ದು ಅಂತ ಹೇಳಿ ಇದನ್ನು ಕಡಿತೀನಿ ಅಂತೇನು ಹೇಳ್ತೀರಿ ನಾಚಿಕೆ ಆಗಲ್ವೇನ್ರಿ ಬರೀ ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ತರಬೇಕು ನಮ್ಮ ನಮ್ಮ ದೇಶದಲ್ಲಿ ಒಂದು ಹಸು ಅಂದರೆ ಹಿಂಗೆ ಇದೆ ಅನ್ನೋದೊಂದು ಕನಿಷ್ಠ ಇದಿಲ್ವಾ ನಮ್ದು ಇಲ್ಲ ನಾವು ಬೇರೆಯದಕ್ಕೆ ಕೇಳ್ತೀವಿ ಮಾಡ್ಕೊಳ್ಳಿ ಆದರೆ ಸುಳ್ಳು ಹೇಳಬೇಡ್ರಿ ಮಂತ್ರಿಗಳಾಗ್ಬಿಟ್ಟಿದ್ದೀವಿ ಅಂದ ತಕ್ಷಣ ನಿಮ್ಮ ಮನೆಯಲ್ಲಿ ಹಸು ಸತ್ ಬಿಟ್ರೆ ಇಪ್ಪತ್ತೈದು ಜನ ಬೇಕಾ ನಮಗೂ ಹಸು ಬಗ್ಗೆ ಜ್ಞಾನ ಇದೆ ನಾವು ಸತ್ತಿರೋ ಹಸುಗಳನ್ನು ನೋಡಿದ್ದೀವಿ ಹೆಂಗೆ ಊತ ಅನ್ನೋದನ್ನು ನೋಡಿದ್ದೀವಿ ಯಾವುದೂ ಇಪ್ಪತ್ತೈದು ಜನ ಏನು ಬೇಕಾಗಿಲ್ಲ ಆ ನಿಮ್ಮ ಹಸು ಅದು ಏನು ತೂಕ ಇತ್ತೋ ಅದೇನು ಅಳತೆ ಇತ್ತೋ ಅದೇನೋ ಬಾಹುಬಲಿ ತರ ಹದಿನಾರು ಅಡಿ ಹತ್ರ ಒಂದು ಎರಡು ಮೂರು ಸಾವಿರ ಕೆ ಜಿ ಇತ್ತೇನೋ ಗೊತ್ತಿಲ್ಲ ಹಂಗಾರೆ ಯಾಕೆ ಹೇಳ್ತಿರ್ರಿ ಇಪ್ಪತ್ತೈದು ಜನ ಬೇಕಾ ದನ ದನ ಉತಾಕಕ್ಕೆ ಸುಮ್ಮನೆ ಹೇಳ್ತಾರಪ್ಪ ಇವರು ಅದೇನು ಕತೆನೋ ನಿಮ್ಮ ಹಸುವುದು ನಂಗೆ ಗೊತ್ತಿಲ್ಲ ನಾನು ನೋಡಿದ್ದೀನಿ ದನ ಹಳೋದು ಒಂದು ನಾಲ್ಕು ಜನ ಎಕ್ಸ್ಟ್ರಾ ಬೇಕು ಅದಕ್ಕೆ ಅದಕ್ಕೆ ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸಿರುವ ವಿದ್ಯಾಪೀಠ ಶೈಕ್ಷಣಿಕ ಮೇಳದ ಆರನೇ ಆವೃತ್ತಿಗೆ ಗುಡ್ ಸ್ಟಾರ್ಟ್ ಸಿಕ್ಕಿದೆ ಮೊದಲ ದಿನವೇ ಎರಡು ಸಾವಿರಕ್ಕೂ ಹೆಚ್ಚು ಮಂದಿ ಶೈಕ್ಷಣಿಕ ಮೇಳದ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಅರಮನೆ ಮೈದಾನದ ಗಾಯತ್ರಿ ವಿಹಾರ ಗೇಟ್ ನಂಬರ್ ನಾಲ್ಕರಲ್ಲಿ ಬೆಳಗ್ಗೆ ಒಂಬತ್ತು ಐವತ್ತೊಂದಕ್ಕೆ ಸರಿಯಾಗಿ ವಿದ್ಯಾಪೀಠಕ್ಕೆ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಎಚ್ಆರ್ ರಂಗನಾಥ್ ಸರ್ ಮತ್ತು ಅತಿಥಿಗಳು ಚಾಲನೆ ಕೊಟ್ಟರು ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ರೇವಾ ವಿವಿ ಚಾನ್ಸಲರ್ ಶಾಮರಾಜು ಗಾರ್ಡನ್ ಸಿಟಿ ವಿವಿ ಚಾನ್ಸಲರ್ ಜಿವಿ ಜೋಸೆಫ್ ಕೇಮ್ರೆಡ್ ಗ್ರೂಪ್ ಅಧ್ಯಕ್ಷ ಡಿಕೆ ಮೋಹನ್ ಈಸ್ಟ್ ಪಾಯಿಂಟ್ ಗ್ರೂಪ್ ಅಧ್ಯಕ್ಷ ರಾಜೀವ್ ಗೌಡ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಸಹಜವಾಗಿಯೇ ವಿದ್ಯಾಪೀಠಕ್ಕೆ ಜನಸಾಗರ ಹರಿದು ಬಂತು ನೂರ ಐದಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ವಿದ್ಯಾರ್ಥಿಗಳ ಶೈಕ್ಷಣಿಕ ಜ್ಞಾನಾರ್ಜನೆಗೆ ದಾರಿದೀಪ ಆದವು ನಾಳೆಯೂ ವಿದ್ಯಾಪೀಠ ಇರುತ್ತೆ ನಾಳೆ ಹ್ಯಾಂಡ್ ರೈಟಿಂಗ್ ಇನ್ಸ್ಟಿಟ್ಯೂಟ್ ಇಂಡಿಯಾದ ಉಲ್ಲಾ ಬೇಗ್ ಅವರು ಉಪನ್ಯಾಸ ಇರುತ್ತೆ ಸಿಇಟಿ ಸಂಬಂಧ ಸೆಮಿನಾರ್ ಕೂಡ ಇರುತ್ತೆ ಮರೆಯದೇ ಬನ್ನಿ ಪಾಲ್ಗೊಳ್ಳಿ ಬಾರಿಯ ವಿದ್ಯಾಪೀಠ ಹೋದ ಬಾರಿಗಿಂತ ವಿಶೇಷತೆಗಳನ್ನು ತಗೊಂಡಿದೆ ಸಂಸ್ಥೆಗಳು ಹೆಚ್ಚಾಗಿವೆ ಐ ಹೋಪ್ ಯೂನಿವರ್ಸಿಟಿ ಮಕ್ಕಳು ಬರೋದು ಹೆಚ್ಚಾಗುತ್ತೆ ಅನ್ಕೊಂಡಿದೀನಿ ಅಟಿಫಿಷಿಯಲ್ ಇಂಟೆಲಿಜೆನ್ಸಿನ ಎಮರ್ಜೆನ್ಸ್ ನಲ್ಲಿ ಎಜು ಉನ್ನತ ಶಿಕ್ಷಣ ಸಚಿವರಾಗಿ ಇದು ನನ್ನ ಮೊದಲನೆಯ ಕಾರ್ಯಕ್ರಮ ಇದು ನನ್ನ ಸೌಭಾಗ್ಯ ಮಾಧ್ಯಮಗಳ ಸೂಪರ್ ಸ್ಟಾರ್ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ರಂಗನಾಥ್ ಸರ್ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳಷ್ಟು ಹೊಸ ಆಯಾಮಗಳನ್ನ ಪ್ರಾರಂಭ ಮಾಡಿರ್ತಕ್ಕಂತ ಬಹುಶಃ ಯಾರಿಂದಲೂ ಈ ರೀತಿ ದೊಡ್ಡ ಮಟ್ಟದಲ್ಲಿ ಇಂತ ಕಾರ್ಯಕ್ರಮವನ್ನ ಆಯೋಜಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ಕೇವಲ ರಂಗನಾಥ್ ಅವರ ಅವರೊಬ್ಬರಿಂದಾನೇ ಸಾಧ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಈ ದಿನ ತುಂಬಾ ಸಕ್ಸಸ್ಫುಲ್ ಆಗಿತ್ತು ಪ್ರತಿಯೊಬ್ಬರು ಬಂದವರು ತುಂಬಾ ತೃಪ್ತಿಯಾಗಿ ಮನಸ್ಪೂರ್ವಕವಾಗಿ ಹೇಳ್ತಿದ್ದಾರೆ ತುಂಬಾ ಚೆನ್ನಾಗಿತ್ತು ಅಂತ ಎಲ್ಲಾನು ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಆಗಿದೆ ಬನ್ನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಡೆ ಅಂತ ಮೈಂಡ್ ರಿಲ್ಯಾಕ್ಸ್ ಆಗಬೇಡಿ ಇಲ್ಲಿ ಬಂದರೆ ನಿಮಗೆ ಇನ್ಫಾರ್ಮೇಷನು ಸಿಗುತ್ತೆ ಆಲ್ ಯುವರ್ ಕ್ವಶನ್ಸ್ ವಿಲ್ ಬಿ ಆನ್ಸರ್ಡ್ ಹಿಯರ್ ಅರೌಂಡ್ ಆರೂವರೆಯಿಂದ ಏಳು ಸಾವಿರ ಜನವರೆಗೂ ಫುಟ್ಬಾಲ್ ಬಂದಿದೆ ಇಟ್ಸ್ ಅ ಗ್ರೇಟ್ ಕ್ರೌಡ್ ನಾಳೆ ಕೂಡ ಅದು ಬೆಳಗ್ಗೆಯಿಂದ ಸಂಜೆ ಆರು ಗಂಟೆ ಏಳು ಗಂಟೆವರೆಗೂ ಇರುತ್ತೆ ನಿಮಗೆ ಪುರ್ಸೊತ್ ಮಾಡಿಕೊಂಡು ಹೋಗಿ ಬನ್ನಿ ಯಾರ್ಯಾರ ಆಸಕ್ತಿ ಇದೆಯೋ ಗೇಮ್ಸ್ ಇರುತ್ತೆ ಗಿಫ್ಟ್ ಕೊಡ್ತೀರಾ ಮಂಡ್ಯ ರೈತರಿಗೆ ಮನ್ಮುಲ್ ಶಾಕ್ ಕೊಟ್ಟಿದೆ ಹಾಲಿಗೆ ಕೊಡ್ತಾ ಇದ್ದಿದ್ದು ಎರಡು ರೂಪಾಯಿ ಪ್ರೋತ್ಸಾಹನ ಒಂದು ರೂಪಾಯಿ ಇಳಿಸಿದೆ ಕಾರಣ ಮುಂಗಾರು ಮಳೆನಲ್ಲಿ ಹಸಿರು ಮೇವು ಸಿಕ್ಕತ್ತೆ ಹಂಗಾಗಿ ಒಂದು ರೂಪಾಯಿ ಕಡತ ಮಾಡಿದೆ ಅಂತ ಸಮರ್ಥಿಸಿಕೊಂಡಿದೆ ಜನ ಒಪ್ಕೊಂಡ್ರೆ ನಾವೇನ್ ಮಾಡೋಕ್ಕಾಗತ್ತೆ ಈಗ ಪವರ್ಗೆ ಜಾರ್ಜ್ ಹೇಳದಂಗೆ ಹೇಳೇ ಇಲ್ಲ ಅಂತ ಜನರ ಮುಂದೆ ವಿದ್ಯುತ್ತನ್ನು ಇನ್ನೂರು ಕೊಡ್ತೀವಿ ಅಂತ ಹೇಳಿದ್ದೀರಿ ಕಾರ್ಡ್ ಕೊಟ್ಟಿದ್ದೀರಿ ಟ್ವೀಟ್ ಮಾಡಿದ್ದೀರಿ ಪೇಪರ್ಗೆ ಹಾಕ್ಸಿದ್ದೀರಿ ಈಗ ತನಕ ವಿಡಿಯೋಲಿ ಇದೆ ಈಗ ಇಲ್ಲ ಅಂತಿದ್ದೀರಿ ಜನರಿಗೆ ಮೊದಲ ಬಿಲ್ ಬಂದಾಗ ಗೊತ್ತಾಗತ್ತೆ ಪ್ರಣಾಳಿಕೆಯಲ್ಲಿ ನೀವು ಹಾಲ್ಗೆ ಎಕ್ಸ್ಟ್ರಾ ಅಲ್ಲಿ ಕೊಡ್ತೀವಿ ಕಾಸು ಕೊಡ್ತೀವಿ ಅಂತಿದ್ದೀರಿ ಕೊಟ್ಟಿಲ್ಲ ಮಂಡ್ಯಾಲಿ ಎಲ್ಲಾ ಕ್ಷೇತ್ರದಲ್ಲಿ ನಿಮ್ಮನ್ನು ಗೆಲ್ಲಿಸಿದ್ದಾರೆ ರೈತರು ಏನು ಮಾಡ್ತಾರೆ ಅವ್ರು ಮಾಡ್ಕೋತಾರೆ ಪವರ್ ಬಿಲ್ ಬಂದಾಗ ಜನ ಏನು ಮಾಡ್ತಾರೋ ಅದು ಮಾಡ್ಕೋತಾರೆ ಅಷ್ಟೇ